ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಇರೋದು ನಿಜ. ನಮ್ಮ ನೀರು ಅಲರ್ಟ್ ಏನಾಗಿದೆ, ಬ್ರಿಜೇಶ್ ಕುಮಾರ್ ಆಯೋಗದ ಏನು ನೀರು ಅಲರ್ಟ್ ಆಗಿದೆ, ಆ ನೀರು ಈಗ ನಾವು ಹಿಡ್ಕೊಳಕ್ಕಾಗ್ದೇನೆ ಡ್ಯಾಮ್ ಎತ್ತರ ಹೆಚ್ಚಕ್ಕಾಗ್ದೇನೆ ಆಂಧ್ರಕ್ಕೆ ಹೋಗ್ತಾ ಇದೆ ನೀರು, ನಮ್ಮ ನೀರು, ನಮ್ಗೆ ಅಲರ್ಟ್ ಆಗಿರೋ ನೀರು ಆಂಧ್ರಕ್ಕೆ ಹೋಗ್ತಾ ಇದೆ. ಈಗ ನೋಟಿಫಿಕೇಶನ್ ಮಾಡಬೇಕಲ್ಲ, ಯಾರು ಮಾಡಬೇಕಾಗಿರೋರು ಅಲ್ಲ, ಯಾರೇ ಮಾಡಬೇಕಾಗಿರೋರು ಅದು ಆಯ್ತಪ್ಪ, ಯಾರು ಮಾಡಬೇಕು? ಈಗ ಮಾದಾಯಿ ಯೋಜನೆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಲಿಲ್ವಾ? ಇಲ್ಲಿ ಯಾಕೆ ಮಾಡಬಾರ್ದು? ಅದು ಇಚ್ಛಾಶಕ್ತಿ ಇಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಇವ್ರದು, ಮತ್ತೆ ಡಬಲ್ ಕೆಲಸ ಮಾಡ್ಬೇಕಲ್ಲಪ್ಪ. ಅದರಿಂದ ಬಿಜೆಪಿ ಅವರಿವರು ಕೇಂದ್ರದ ಮೇಲೆ ಒತ್ತಡ ಆಗ್ತಾ ಇಲ್ಲ, ನಂಬರ್ 1. ಇವ್ರ ಒತ್ತಡಕ್ಕೆ ಕ್ಯಾರೆ ಅಂತ ಇಲ್ಲ ಅವರು. ಸೊ ಕೋರ್ಟ್ ನೆಪ ಹೇಳ್ಕೊಂಡು ನೋಟಿಫಿಕೇಶನ್ ಮಾಡಿದ್ದೇನೆ. ಈಗ 10 ಇಯರ್ಸ್ ಆಯಿತು ಅದು ತೀರ್ಪು ಬಂದು. ಅದೇ ಕೋರ್ಟ್ನಲ್ಲಿತ್ತು 10-12 ವರ್ಷ ಅಂತ ನಿನ್ನ ಪ್ರಕಾರ 12 ವರ್ಷ, 10 ಇಯರ್ಸ್ ಅಂದ್ರೆ 12 ಅಲ್ವಾ? ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ, ಮತ್ತು ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಇವರು ಇಲ್ಲಿ ವೀಕ್ ಪಾರ್ಟಿ ಬಿ ಜೆ ಪಿ ಕರ್ನಾಟಕದಲ್ಲಿ. ದೇವೇಗೌಡ ಅಲ್ಲ, ಇವ್ರ ಹತ್ರ ನರೇಂದ್ರ ಮೋದಿ ಅವ್ರ ಹತ್ರ ಇವರು ಕೇಳೋ ದಮ್ಮೇ ಇಲ್ಲ. ಸೊ ಹಂಗಾಗಿ ಅಪ್ಪರ್ ಕೃಷ್ಣ ನೀರನ್ನು ನಾವು ಬಳಸ್ಕೊಳಕ್ ಆಗ್ತಾ ಇಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.